ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಡ್ಮಿಂಟನ್ನ 10 ಆಸಕ್ತಿಕರ ಸಂಗತಿಗಳನ್ನ ತಗೊಂಬಂದಿದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಇರೋವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಜೊತೆಗೆ ಗಂಟೆ ಆಕಾರದಲ್ಲಿ ಒಂದು ಚಿತ್ರ ಇದೆ, ಬೆಲ್ ಐಕನ್, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು 3 ಆಪ್ಷನ್ಸ್ ಬರುತ್ತೆ, ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನೀವು ಸಬ್ಸ್ಕ್ರೈಬ್ ಆಗ್ತೀರ. ಸಬ್ಸ್ಕ್ರೈಬ್ ಆಗೋದು ಕಂಪ್ಲೀಟ್ ಫ್ರೀ ಆಗಿರುತ್ತೆ. ಸೊ ಅದಕ್ಕೆ ಯಾವುದೇ ರೀತಿ ನಿಮ್ಮ ಅಕೌಂಟಿಂದ ದುಡ್ಡು ಕಟ್ಟಾಗೋದಾಗಲಿ ಅಥವಾ ನೀವು ದುಡ್ಡು ಕೊಡೋದಾಗಲಿ ಖಂಡಿತ ಇರಲ್ಲ, ಇದು ಲೈಫ್ ಟೈಮ್ ಕಂಪ್ಲೀಟ್ ಫ್ರೀ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅದನ್ನು ನೀವು ಫ್ರೀ ಆಗಿದ್ದಾಗ ನೋಡ್ಬೋದು. ಸೊ ಅದರಿಂದ ನೀವೇನಾರು ತಿಳ್ಕೊಬೋದು. ಸೊ ಅಷ್ಟೇನೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಜನ ನನ್ನ ವೀಡಿಯೋಗಳನ್ನ ನೋಡಿದ್ದೀರಾ, ಆದರೆ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಫ್ರೀ. ಸೊ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಶುರು ಮಾಡ್ತಾ ಇದ್ದೀನಿ. ಬ್ಯಾಡ್ಮಿಂಟನ್ನ 10 ಆಸಕ್ತಿಕರ ಸಂಗತಿಗಳು. ಸೊ ಇದು ಪಾರ್ಟ್ 1 ವಿಡಿಯೋ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಬ್ಯಾಡ್ಮಿಂಟನ್ನ ಮೂಲ ಗ್ರೀಸ್ ಮತ್ತು ಚೀನಾ. ಭಾರತದಲ್ಲಿ 2000 ವರ್ಷಗಳ ಹಿಂದೆ ಆಡಿದ ಶಟಲ್ ಕಾಕ್ ಆಟ ಆಗಿರಬಹುದು, ಆದರೆ ಬ್ರಿಟಿಷ್ ಆಟವು ಗ್ಲೌಸ್ಟರ್ ಶೈರ್ನಲ್ಲಿ 1873 ಡ್ಯೂಕ್ ಆಫ್ ಬ್ಯೂಟಫೋರ್ನ್ ದೇಶದ ಎಸ್ಟೇಟ್ ಬ್ಯಾಡ್ಮಿಂಟನ್ನಲ್ಲಿ ಜನಿಸಿತು. ಮೊದಲ ಅಧಿಕೃತ ಬ್ಯಾಡ್ಮಿಂಟನ್ ಕ್ಲಬ್ ಅನ್ನು 1877 ಬಾತ್ನಲ್ಲಿ ಸ್ಥಾಪಿಸಲಾಯಿತು. ಇನ್ನು ಮೊದಲನೆಯದು, ಈ ಬ್ಯಾಡ್ಮಿಂಟನ್ ಆಡುವುದರಿಂದ ಸಕ್ರಿಯವಾಗಿರಲು ಇದು ಸುಲಭ, ಆದರೆ ಪರಿಣಾಮಕಾರಿಯಾಗಿ ಮಾರ್ಗವಾಗಿದೆ. ನಮ್ಮ ಕ್ಯಾಲೋರಿ ಕ್ಯಾಲ್ಕುಲೇಟರ್ ಪ್ರಕಾರ 50 ವರ್ಷ ವಯಸ್ಸಿನ 70 kg ತೂಕದ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಬ್ಯಾಡ್ಮಿಂಟನ್ ಆಟ ಆಡಿದರೆ ಸುಮಾರು 1 ಗಂಟೆಯಲ್ಲಿ 385 ಕ್ಯಾಲೋರಿಯನ್ನು ಸುಡಬಹುದು, ಅಂದರೆ ಕಳೆದುಕೊಳ್ಳಬಹುದು. ಇದನ್ನು ಹೊರತುಪಡಿಸಿ ಸಕ್ರಿಯವಾಗಿರುವುದು ನಿಮಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ, ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ. ಇನ್ನು ಎರಡನೆಯದು, ಇದು ವೇಗವಾಗಿ ಮತ್ತು ಕೋಪಗೊಳ್ಳಬಹುದು. ಬ್ಯಾಡ್ಮಿಂಟನ್ ಅತ್ಯಂತ ವೇಗವಾದ ರಾಕೆಟ್ ಕ್ರೀಡೆಯಾಗಿದ್ದು ಶಟಲ್ಗಳು ಮತ್ತು 200 mph ಹೆಚ್ಚಿನ ವೇಗವನ್ನು ಪಡೆದುಕೊಳ್ಳುತ್ತದೆ. 2005 ಸುದೀರ್ಮನ್ ಕಪ್ನಲ್ಲಿ ಚೀನಾದ ಪೋ ಐಫಂಗ್ ಅವರು 332 km 206 mph ವೇಗದಲ್ಲಿ ಬ್ಯಾಡ್ಮಿಂಟನ್ ಹೊಡೆದರು. ಮೂರನೆಯದು, ಬ್ಯಾಡ್ಮಿಂಟನ್ ನಿಧಾನವಾಗಿ ಮತ್ತು ಸ್ಥಿರವಾಗಿ ಚಲಿಸಬಹುದು. ಶಟಲ್ ಕಾಕ್ ಸುಲಭವಾಗಿ ಚಲಿಸುವಾಗ ಸೌಮ್ಯವಾಗಿ ಬ್ಯಾಡ್ಮಿಂಟನ್ ಆಡಬಹುದು. ಇನ್ನು ಇಂಗ್ಲೆಂಡ್ನ ನೋಸ್ಟ್ರಿಂಗ್ ಬ್ಯಾಡ್ಮಿಂಟನ್ ನಿಮ್ಮ ಸ್ವಂತ ಗುಣಮಟ್ಟದ ಜನರೊಂದಿಗೆ ಆಟಗಳಲ್ಲಿ ನಿಮ್ಮನ್ನು ಇರಿಸುತ್ತದೆ ಎಂದು ಹೇಳುತ್ತದೆ. ಆದ್ದರಿಂದ ಈ ಆಟವು ವಿನೋದ ಮತ್ತು ಶಾಂತವಾಗಿರಲು ನೆಮ್ಮದಿಯನ್ನು ಉಳಿಸುತ್ತದೆ. ಇನ್ನು ನಾಲ್ಕನೆಯದು, ಇದಕ್ಕೆ ಸುದೀರ್ಘ ಇತಿಹಾಸವಿದೆ. ಬ್ಯಾಡ್ಮಿಂಟನ್ನ ಮೂಲವು ಗ್ರೀಸ್ ಮತ್ತು ಚೀನಾ, ಮತ್ತು ಭಾರತದಲ್ಲಿ 2000 ವರ್ಷಗಳ ಹಿಂದೆ ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಮೊದಲ ಅಧಿಕೃತ ಬ್ಯಾಡ್ಮಿಂಟನ್ ಕ್ಲಬ್ ಅನ್ನು 1877 ಬಾತ್ನಲ್ಲಿ ಸ್ಥಾಪಿಸಲಾಯಿತು. ಇನ್ನು ಐದನೆಯದು, ಇದು ಇತ್ತೀಚೆಗೆ ಮಾತ್ರ ಒಲಿಂಪಿಕ್ ಕ್ರೀಡೆಯಾಯಿತು. ಬ್ಯಾಡ್ಮಿಂಟನ್ 1992 ಬಾರ್ಸಿಲೋನಾ ಕ್ರೀಡಾಕೂಟದಲ್ಲಿ ಒಲಿಂಪಿಕ್ ಕ್ರೀಡೆಯಾಯಿತು. ಆರನೆಯದು, ಸೋರ್ಸಿಂಗ್ ಉಪಕರಣಗಳ ಆಸಕ್ತಿದಾಯಕ ಮಾರ್ಗಗಳಿವೆ. ಅತ್ಯುತ್ತಮ ಶಟಲ್ ಕಾಕ್ಸ್ ಅನ್ನು ಹೆಬ್ಬಾತುಗಳ ಎಡಪಕ್ಕದಿಂದ ತಯಾರಿಸಲಾಗುತ್ತದೆ ಮತ್ತು ಕೆಲವು ಆಟಗಾರರು ಇನ್ನೂ ಹಸುಗಳು ಅಥವಾ ಬೆಕ್ಕುಗಳ ಒಣಗಿದ ಹೊಟ್ಟೆಯ ಒಳಪದರದಿಂದ ಮಾಡಿದ ತಂತಿಗಳೊಂದಿಗೆ ರಾಕೆಟ್ಗಳನ್ನು ಬಳಸುತ್ತಾರೆ, ನಿರ್ಣಯಿಸಲು, ತಯಾರಿಸಲು ಹಾಗೂ ಬಳಸಲಾಗುತ್ತದೆ. ಸೊ ಇದಿಷ್ಟು ನನಗೆ ಗೊತ್ತಿದ್ದಂಥ ಒಂದು ಸಣ್ಣ ಮಾಹಿತಿ. ಇನ್ನು ಮುಂದುವರೆದ ಭಾಗನ ಪಾರ್ಟ್ 2 ತಿಳಿಸ್ಕೊಡ್ತೀನಿ. ಸೊ ಈಗೇ ನೋಡ್ತಾ ಇರಿ, ಮರೆದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಪಾರ್ಟ್ 2 ವಿಡಿಯೋ ನಿಮಗೋಸ್ಕರ ತೊಗೊಂಬರ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.